ಇಲ್ಲಿವರೆಗೂ ಯಂಗ್ ರೆಬಲ್ ಸ್ಟಾರ್ ಅಂತಿದ್ರೆ ಇಲ್ಲ ರಿಯಲ್ ರೆಬಲ್ ಸ್ಟಾರ್ ನೇ ನೋಡ್ತೀರಾ ನೀವು ಸಿನಿಮಾದಲ್ಲಿ ಯಾಕೆಂದ್ರೆ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಅಭಿಷೇಕ್ ಅವರು ತುಂಬಾನೇ ಬದಲಾಗಿದ್ದಾರೆ ಅವರ ಆಕ್ಟಿಂಗ್ ಸ್ಕಿಲ್ ಬದಲಾಗಿದೆ ಅವರ ಸ್ಟೈಲ್ ಬದಲಾಗಿದೆ ಯಾಕಂದ್ರೆ ಅದಷ್ಟಕ್ಕೂ ಕಾರಣ ಸೂರ್ಯರತ್ ತಕೊಳ್ತಾರೆ ಯಾಕಂದ್ರೆ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ನಮ್ಮ ಹುಡುಗರ ಹತ್ರ ಸೋ ಆಲ್ ದಿ ಬೆಸ್ಟ್ ಅಂದ್ರೆ ನೀನು ಮಾಡಿದ್ಯಾ ಅಂತ ಹೇಳ್ತಿಲ್ಲ ಅವರು ಮಾಡ್ಸಿದ್ರು ಅಂತ ಹೇಳ್ತಾರೆ ಅಷ್ಟೇನೆ ಯಾಕಂದ್ರೆ ನಿಜವಾಗ್ಲೂ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ನಾವು ಯಾವಾಗ್ಲೂ ಹೇಳ್ತೀವಲ್ಲ ಮೊದಲು ನಮ್ಮನ್ನೆಲ್ಲ ನೋಡಿದ್ರೆ ಹೈಟ್ ಹೈಟ್ ಅನ್ನೋರು ಇವಾಗ ಯಾರು ಹೈಟ್ ಇದ್ರು ಸ್ವಲ್ಪ ನೋಡಿ ಸ್ವಾಮಿ ಇವ್ರ ಮುಂದೆ ನಾವೇ ಕುಳಿಕಿಲ್ವಾ ಹೌದೌನು ಹೇಳ್ರಿ ಏಯ್ ನನಗಿಂತ 2 ಇಂಚ್ ಉದ್ದ ಜಾಸ್ತಿ ಅವನೇ ಸ್ವಾಮಿ ಅವನು ಅಲ್ಲಿ ನೋಡಿ ನಮ್ಮ ಆಕ್ಚುಲಿ ವಿಕ್ಕಿನೂ ಕೂಡ ನನಗಿಂತ ಉದ್ದ ಅವನೇ ನೋಡ್ರಿ ಬಾಯ್ಲಿ ಸ್ವಲ್ಪ ಇದೆಲ್ಲರೂ ತೋರಿಸ್ಬೇಕು ಪಾಪ ಹಲೋ ಟೈಗರ್ ಈ ಡಿಸ್ಟಿಕ್ ಅಂತ ಹೈಟ್ ಆಗಿ ನೀವು ಹೇಳ್ರಪ್ಪ ಈಗ ನೋಡ್ರಿ ಇಲ್ಲಿ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಾನು ಟೈಗರ್ ಸ್ವಲ್ಪ ಕುಳ್ಳು ಕಾಣಿಸ್ತಾ ಇದೀವಿ ಯಾಕಂದ್ರೆ ಅವತ್ತೆಲ್ಲ ಬರ್ತಾರಂತ ಎಲ್ಲ ಯಂಗ್ಸ್ಟರ್ಸ್ಗಳಿಗೂ ಒಳ್ಳೇದಾಗ್ಲಿ ಯಾಕಂದ್ರೆ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ಬರೀ ಹೆಸರು ಮಾತ್ರ ಬ್ಯಾಡ್ ಮ್ಯಾನರ್ಸ್ ಇದೆ ಆದ್ರೆ ಒಳ್ಳೆ ಮ್ಯಾನರ್ಸ್ ಇಟ್ಕೊಂಡು ಮಾಡಿದಂತ ಸಿನಿಮಾ ಇದು ಸೊ ಇದೇ ನವೆಂಬರ್ 24ನೇ ತಾರೀಕು 24 ಕೆಪಿ ಹೇಳಿದ್ರು 24ನೇ ತಾರೀಕು ಜಿ ಟಿ ಮಾಲ್ ಇಂದ ಹಿಡಿದು ಎಲ್ಲಾ ಮಾಲ್ಗಳಲ್ಲೂ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳು ಬರುತ್ತೆ ದಯಮಾಡಿ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ ಯಾಕೆಂದ್ರೆ ಈಗ ಬ್ಯಾಡ್ ಮ್ಯಾನರ್ಸ್ ಆಯ್ತು ಬ್ಯಾಡ್ ಮ್ಯಾನರ್ಸ್ ಹಿಂದ್ಗಡೆ ನಿಮ್ಗೆ ಬರ್ತಿದೆ ಕೈವಾ ಬರ್ತಾ ಇದೆ ನಮ್ಮ ತಂಗೀರ್ ಅವ್ರದ್ದು ಅದ್ರ ಜೊತೆಗೆ ನಮ್ಮ ಟೈಗರ್ ಅವ್ರದ್ದು ಲಂಕಾಸುರ ಬರ್ತಾ ಇದೆ ಹೌದಲ್ಲ ಸೊ ಹಾಗೇನೆ ನಮ್ಮ ವಿಕ್ಕಿದು ಮುದ್ದುಳು ಬರ್ತಾ ಇದೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲ ಕನ್ನಡ ಸಿನಿಮಾಗ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇವತ್ತೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಪಟಾಕಿ ಹೊಡಿರಿ ಆದ್ರೆ ದಯಮಾಡಿ ನೋಡ್ಕೊಂಡ್ಬಿಡಿರಿ ಯಾಕಂದ್ರೆ ದೀಪಾವಳಿ ಎಲ್ರಿಗೂ ಬೆಳಕು ತಂದ್ಕೊಡ್ಲಿ ಯಾವುದೇ ಕಾರಣಕ್ಕೂ ತತ್ವ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಸ್ವಲ್ಪ ಜವಾಬ್ದಾರ ಎಲ್ಲ ನಮ್ಮ ಸೆಲೆಬ್ರಿಟಿ ಹೋಗಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಅದು ಯಾವತ್ತೂ ಇದ್ದಿದೆ ಅಣ್ಣ ನಮಗೆ ಅದು ಅವರಿಂದನೇ ನಾವು ಅಣ್ಣ ನಮ್ಮಿಂದ ಯಾರಿಲ್ಲ ಅಣ್ಣ ಅವರಿಂದ ನಾವು ಅಣ್ಣ ಸರಿ ಥ್ಯಾಂಕ್ ಯು ಅಣ್ಣ ಇದೇ ಪ್ರೀತಿ ಇದೇ ಪ್ರೋತ್ಸಾಹ ಯಾವತ್ತೂ ಇರಬೇಕಂತ ಕೇಳ್ಕೊಳ್ತೀರಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು